Hello friends, good afternoon, welcome to my channel Astro Kannadiga. Sorry. So nodi friends, ee ondu astrology nalli Saturn mount andre Shani Parva bahala mukhya patravanna vahisutte friends. So illi nodi ee ondu bhagavanna andre madhya beralina bhagavanna naavu Shani Parva anta karithivi. Shani Parvadalli ಯಾವ ಯಾವ ಚಿಹ್ನೆಗಳಿದ್ರೆ ನೆಗೆಟಿವ್ ಚಿಹ್ನೆಗಳು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಪೆಷಲಿ ನೋಡಿ, ಯಾರಿಗೆ ಈ ಥರ ಉದ್ದ ರೇಖೆಗಳು ಈ ಥರ ರೇಖೆಗಳು ಉದ್ದ ರೇಖೆಗಳಿದ್ರೆ ಅದು ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಉತ್ತಮವಾದ ಲಕ್ಷಣಗಳು ಏನಂದ್ರೇನು, ಶನಿ ನ್ಯಾಯಕಾರಕ ಅಂದರೆ ಇವನು ನ್ಯಾಯ ನೀತಿಯಿಂದ ತುಂಬ ಒಂದು ಡಿಸಿಪ್ಲಿನಿಂದ ಅಂದರೆ ಶಿಸ್ತಿನಿಂದ ಜೀವನವನ್ನು ನಡೆಸುವಂತನಾಗ್ತಾನೆ. ಅದರಿಂದ ಸಾಕಷ್ಟು ಹಣವನ್ನು ಗಳಿಸ್ತಾನೆ. ಜೀವನದಲ್ಲಿ ಸಂತೋಷ, ನೆಮ್ಮದಿ, ತೃಪ್ತಿ ಹಾಗೂ ಮನೆ, ಐಶ್ವರ್ಯ, ಆಸ್ತಿ ಇವನ್ನೆಲ್ಲನೂ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆ ತದ್ವಿರುದ್ಧ ಏನು ಅಂದರೆ, ನೋಡಿ ಅಡ್ಡರೇಖೆಗಳಿರೋದು, ಈ ರೀತಿ ಅಡ್ಡರೇಖೆಗಳಿರುವಂಥದ್ದು ಇದಕ್ಕೆ ತದ್ವಿರುದ್ಧ ಅಂತ ಹೇಳ್ಬೋದು. ಹೀಗಿದ್ದಾಗ ವ್ಯಕ್ತಿ ಕೆಲಸ ಮಾಡೋದಿಲ್ಲ, ಸೋಮಾರಿ ಆಗ್ತಾನೆ, ಹಾರ್ಡ್ ವರ್ಕ್ ಮಾಡೋದಿಲ್ಲ, ಒಂದು ಡಿಸಿಪ್ಲಿನ್ ಇರೋದಿಲ್ಲ ವ್ಯಕ್ತಿಗೆ. ಇದರಿಂದಾಗಿ ವ್ಯಕ್ತಿ ಹಲವಾರು ಸಮಸ್ಯೆಗೆ ಈಡಾಗ್ತಾನೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಬ್ಬ ವ್ಯಕ್ತಿಯ ಕೈಯಲ್ಲಿ ನೋಡಿ ಎರಡೂ ರೇಖೆಗಳಿರುವಂಥದ್ದನ್ನು ಕಾಣ್ತೀವಿ. ನೋಡಿ, ಇಲ್ಲಿಂದ ಹೀಗೊಂದು ರೇಖೆ ಇರೋದೆ ಸಾಲದಕ್ಕೆ ಇಲ್ಲಿಂದ 1, 2, 3, 4 ಈ ರೀತಿ ರೇಖೆ ಇರೋದನ್ನು ಕಾಣ್ತೀವಿ. ಈ ಥರ ರೇಖೆ ಇದ್ದಾಗ ಇದನ್ನು ನಾವು ಚತುರಂಗ ಪಾಳ್ಯ ಅಥವಾ ಇಂಗ್ಲೀಷಲ್ಲಿ ಗ್ರಿಲ್ ಚಿಹ್ನೆ ಅಂತ ಕರಿತೀವಿ. ಈ ಥರ ಗ್ರಿಲ್ ಚಿಹ್ನೆ ಇರೋದು ಬಹಳಷ್ಟು ಒಂದು ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಎಂಥ ಸಮಸ್ಯೆಗಳು ಅಂದರೆ ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಇವ್ರಿಗೆ ಈ ರೀತಿ ಚಿಹ್ನೆಗಳು ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಎಸ್, ಈ ರೀತಿ ಚಿಹ್ನೆಗಳು ಈ ರೀತಿ ಇದೆ. ಇಲ್ಲಿ ಇತರೆ ಅಡ್ಡಗೆರೆಗಳಿದೆ. ಈ ಥರ ಅಡ್ಡಗೆರೆಗಳಿದ್ದಾಗ ವ್ಯಕ್ತಿ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ಒಂದು ಅಡೆತಡೆಗಳನ್ನು ಎದುರಿಸ್ತಾನೆ. ಸರಿಯಾದ ಕೆಲಸ ಸಿಗೋದಿಲ್ಲ, ಆ ಒಂದು ಫ್ರಸ್ಟ್ರೇಷನಲ್ಲಿ ಸರಿಯಾದ ಹಣ ಇರೋದಿಲ್ಲ, ಸರಿಯಾದ ಒಂದು ರೆಸ್ಪೆಕ್ಟ್ ಇರೋದಿಲ್ಲ. ಈ ಒಂದು ಫ್ರಸ್ಟ್ರೇಷನಲ್ಲಿ ಈ ಒಂದು ಇದರಲ್ಲಿ ವ್ಯಕ್ತಿ ಒಂದು ಅತಿರೇಕಕ್ಕೆ ಹೋಗಿ ತುಂಬ ತಪ್ಪನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ಚಿಹ್ನೆ ಯಾರಿಗಿರುತ್ತೆ, ಅವರು ಕೋಪವನ್ನು ಹತೋಟಿನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಕಾರಾಗೃಹ ವಾಸವನ್ನು ಅನುಭವಿಸ್ಬೇಕಾಗುತ್ತೆ. ನೋಡಿ, ಈ ಥರ ಚಿಹ್ನೆ ಇರೋರು ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾವುದೇ ವಿಚಾರದಲ್ಲಿ ಅತಿಯಾದಂಥ ಒಂದು ರೆಸ್ಪಾನ್ಸ್ ಅತಿಯಾದಂಥದ್ದು ಯಾವುದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಇವ್ರಿಗೆ ಅತಿಯಾದ ಕೋಪ, ಅತಿಯಾದ ಆವೇಶ, ಅತಿಯಾದ ಫ್ರಸ್ಟ್ರೇಷನ್ ಅಂದರೆ ಲೈಫಲ್ಲಿ ನಾನು ಅಂದ್ಕೊಳ್ಳೋ ಏನೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅತಿಯಾದಂಥ ಒಂದು ಫ್ರಸ್ಟ್ರೇಷನ್ ಅಂದರೆ ಗೊತ್ತಾಗುತ್ತೆ ಕನ್ನಡದಲ್ಲಿ ನಿಮಗೆ ಆತಂಕ ಉಂಟಾಗುವಂಥದ್ದು ಕಾಣಿಸ್ತದೆ. ಸೊ ಇದರಿಂದ ವ್ಯಕ್ತಿ ಅನೈತಿಕ ಕಾರ್ಯಗಳಲ್ಲಿ ತೊಡಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ವ್ಯಕ್ತಿ ಜೈಲು ಸೇರುವಂಥ ಸಾಧ್ಯತೆ ಸಹ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಈ ಚಿಹ್ನೆ ಇದ್ದಾಗ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಈ ಚಿಹ್ನೆ ಇರಲಿಲ್ಲ ಅಥವಾ ಬರೀ ವ್ಯಕ್ತಿಗೆ ಒಂದು ಸರಳವಾಗಿ ಒಂದು ಸರಳವಾದಂಥ ರೇಖೆ ಈ ರೀತಿ ಹೋಗಿದೆ, ಅದರ ಜೊತೆಯಲ್ಲಿ ಈ ಥರ ಮೇಲ್ಮುಖವಾದಂಥ ಕವಲುಗಳು ಇದ್ದಾವೆ ಅಂದರೆ ವ್ಯಕ್ತಿ ಕೋಟ್ಯಾಧಿಪತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದಕ್ಕೆ ಆಪೋಸಿಟ್ಟಾಗಿ ವ್ಯಕ್ತಿಗೆ ಒಂದು ರೇಖೆ ಇರುತ್ತೆ, ಅದಕ್ಕೆ ಕೆಳಮುಖವಾದಂಥ ಒಂದು ರೇಖೆಗಳು ಈ ಥರ ಬಂದಿದ್ದಾವೆ ಅಂದರೆ ಅವರ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿ ಅದರಿಂದ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನು ಮತ್ತೆ ಎಲ್ಲವನ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾದರೆ ಈ ಒಂದು ಚಿಹ್ನೆಗಳಿದ್ರೆ ನಾ ಇದರಿಂದ ಏನು ಮೆಂಟಲಿ ಏನು ಚೇಂಜಸ್ ಆಗಲ್ಲ ಅಂದರೆ, ನೋಡಿ ಈ ಥರ ಚಿಹ್ನೆ ಇದ್ದಾಗ ವ್ಯಕ್ತಿ ಒಳ್ಳೆ ಕೆಲಸಗಳನ್ನು ಉತ್ತಮ ಕೆಲಸಗಳನ್ನು ಮಾಡಿದಾಗ ಈ ಒಂದು ಶನಿ ಪರ್ವದಲ್ಲಿರುವಂಥ ರೇಖೆಗಳು ಕೆಟ್ಟ ರೇಖೆಗಳಿದ್ರೆ ನಿಧಾನಕ್ಕೆ ಫೇಡ್ ಆಗುತ್ತೆ ಅಂದರೆ ಹಾಗೆ ಹೊರಟೋಗುತ್ತೆ. ಒಳ್ಳೆ ರೇಖೆಗಳಿದ್ರೆ ಇನ್ನೂ ಹೊಸ ಒಳ್ಳೆ ರೇಖೆಗಳು ಈ ಥರ ಮೂಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾರಿಗೆ ಒಬ್ಬ ವ್ಯಕ್ತಿಗೆ ಒಳ್ಳೆ ರೇಖೆಗಳಿಲ್ಲ ಅಂದರೆ ನೀವು ಒಳ್ಳೆ ಕಾರ್ಯಗಳನ್ನು ಶುರು ಮಾಡೋಕ್ಕೆ ಪ್ರಯತ್ನ ಪಡಿ. 101% ನಾನು ಹೇಳ್ತೀನಿ, ನೀವು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ಚಿಹ್ನೆಗಳು ನಿಮ್ಮ ಕೈಯಲ್ಲಿ ಮೂಡ್ತವೆ.
ನೀವು ಉತ್ತಮ ಜೀವನವನ್ನು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.